ಹೀಗೆ ಎಲ್ಲಿ ನೋಡಿದ್ರೂ ಜಗಮಗಿಸೋ ವಿದ್ಯುತ್ ಅಲಂಕಾರ, ಕಟ್ಟಡ ತುಂಬೆಲ್ಲ ವಿವಿಧ ಆಕರ್ಷಣೀಯ ಗಿಡಬಳ್ಳಿಗಳು. ಇದು ಕಾಣಿಸುತ್ತಿರೋದು ಎಲ್ಲೋ ಖಾಸಗಿ ರೆಸ್ಟೋರೆಂಟ್ಗಳಲ್ಲಿ ಅಲ್ಲ, ಬದಲಾಗಿ ಇದು ಒಂದು ಸರ್ಕಾರಿ ಹಾಸ್ಟೆಲ್. ಇಷ್ಟೊಂದು ಸ್ವಚ್ಛವಾಗಿ ಕಾಣಿಸುತ್ತಿರುವ ಈ ಹಾಸ್ಟೆಲ್ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ. ಮಕ್ಕಳನ್ನ ಹಾಸ್ಟೆಲ್ಗೆ ಕಳುಹಿಸಲು ಪೋಷಕರು ಹೆದರುತ್ತಿದ್ದರು, ಆದರೆ ಈ ಬಾಲಕಿಯರ ಹಾಸ್ಟೆಲ್ಗೆ ಮಕ್ಕಳನ್ನ ಕಳುಹಿಸಲು ಪೋಷಕರು ತಾ ಮುಂದು ನಾ ಮುಂದು ಎಂದು ಮುಗಿಬೀಳುತ್ತಿದ್ದಾರೆ. ಈ ಹಾಸ್ಟೆಲ್ನಲ್ಲಿ ಸದ್ಯ 90 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಎಲ್ಲರನ್ನ ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಾರೆ. ಇಲ್ಲಿನ ವಾರ್ಡನ್ಗೆ ಒಂದು ಸಲ್ಯೂಟ್ ಹೇಳಲೇಬೇಕು. ಮಕ್ಕಳು ರಜೆ ಸಮಯದಲ್ಲೂ ಮನೆಗೆ ಹೋಗಲು ಇಷ್ಟಪಡುವುದಿಲ್ಲ, ಹಾಗಿದೆ ಇಲ್ಲಿನ ಚಿತ್ರಣ. ಸಂಜೆ ಆದರೆ ಸಾಕು, ಮಿನಿ ರೆಸಾರ್ಟ್ನಂತೆ ಕಂಗೊಳಿಸುತ್ತದೆ. ಮಕ್ಕಳು ಯಾವುದೇ ಕೊರತೆ ಇಲ್ಲದೆ ತಮ್ಮ ಪಾಡಿಗೆ ತಾವು ವಿದ್ಯಾಭ್ಯಾಸದಲ್ಲಿ ತಲ್ಲೀನರಾಗುವಂತೆ ವಾತಾವರಣವನ್ನು ನಿರ್ಮಾಣ ಮಾಡಲಾಗಿದೆ. ಅಷ್ಟು ಆಕರ್ಷಣೀಯವಾಗಿದೆ ಈ ಹಾಸ್ಟೆಲ್. ಇಲ್ಲಿ ಮಕ್ಕಳಿಗೆ ಒಂದು ಉನ್ನತ ವ್ಯಾಸಂಗ ಪಡೆಯೋಕ್ಕೆ, ಸರ್ವಾಂಗೀಣವಾಗಿ ಅವರು ಒಂದು ಪ್ರಗತಿ ಪಡೆಯೋಕ್ಕೆ ಏನೆಲ್ಲ ಕಲ್ಪಿಸಬೇಕು ಇಲಾಖಾ ಅಡಿಯಲ್ಲಿ ನಾವು ಅದನ್ನು ಬಳಕೆ ಮಾಡಿಕೊಂಡು ಒಂದು ಉತ್ತಮವಾದ ವಾತಾವರಣವನ್ನು ಇಲ್ಲಿ ಕಲ್ಪಿಸ್ಕೊಟ್ಟಿದ್ದೀವಿ. ಮತ್ತು ಇದನ್ನು ಎಲ್ಲ ಮಕ್ಕಳಿಗೂ ಸಹ ಇಲ್ಲೊಂದು ವಾತಾವರಣ ಯಾವ ಥರ ಇದೆ ಅಂದರೆ ರೆಸಾರ್ಟ್ಗೆ ಯಾವುದೇ ರೀತಿ ತೊಂದರೆ ಅಂದರೆ ನಾವು ಐಷಾರಾಮಿಯಾಗಿ ಓದಬೇಕಾದ್ರೆ ಏನೆಲ್ಲ ಸೌಲಭ್ಯಗಳು ಕೇಳ್ತೀವಿ, ಅದರಂತೆ ಮಕ್ಕಳಿಗೂ ಸಹ ಇಲ್ಲಿ ಬಡ ಮಕ್ಕಳು ಸೇರಿದ್ದಾರೆ. ಮತ್ತು ಏನು ಪೋಷಕರಿಂದ ಅಲ್ಲಿ ಉತ್ತಮ ವಾತಾವರಣ ಇಲ್ಲದೆ ಇರೋಂಥದ್ದು ಮಕ್ಕಳು ಇಲ್ಲೂ ಸಹ ಎಲ್ಲ ವಾತಾವರಣ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಕಂಪ್ಯೂಟ್ರು ಲ್ಯಾಬ್ ಇದೆ, ಅವರು ರೀಡಿಂಗ್ ಸಪ್ರೇಟಾಗಿ ರೀಡಿಂಗ್ ಓದಿ ಕೂತ್ಕೊಂಡು ಓದೋಕ್ಕೆ ಅಂತ ರೀಡಿಂಗ್ ಇದು ಮಾಡಿದ್ದೀವಿ. ಮತ್ತು ಅವರು ಏನು ಆ್ಯಕ್ಟಿಂಗ್ ಆಗಿ ನಾವು ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅಂತ ಮಾಡ್ತಿರ್ತೀವಿ, ಅದರ ಸಂಬಂಧಪಟ್ಟಂತೆ ಮಕ್ಕಳ ಏನು ಅವರೊಂದು ಪ್ರತಿಭೆ ಇದೆ ಅನ್ನೋದನ್ನು ಸಹ ವಾರ್ಡನ್ ಅವರು ಗುರುತಿಸಿ ಅದಕ್ಕೆ ಅನುಗುಣವಾಗಿ ಅವರಿಗೆ ಪ್ರೋತ್ಸಾಹವನ್ನು ಸಹ ಇಲ್ಲಿ ನಾವು ಮಾಡ್ತಿದ್ದೀವಿ ಸರ್. ಒಟ್ಟಾರೆಯಾಗಿ ಓದೋ ಒಂದು ಮಗುಗೆ ಏನೆಲ್ಲ ಸೌಲಭ್ಯಗಳು ಬೇಕು, ಇಲಾಖಾ ಅಡಿಯಲ್ಲಿ ನಾವು ಏನೆಲ್ಲ ಕೊಡ್ಬೋದು ಅನ್ನೋದನ್ನ ಒಂದು ಸರ್ವಾಂಗೀಣವಾಗಿ ಉನ್ನತವಾಗಿ ವಿದ್ಯಾಭ್ಯಾಸ ಪಡೆದ ಮಗು ಉನ್ನತವಾಗಿ ಸಮಾಜದಲ್ಲಿ ಒಂದು ಉತ್ತಮ ಕೊಡುಗೆ ಕೊಡೋಕ್ಕೆ ಏನೆಲ್ಲ ಸಾಧ್ಯತೆಗಳು ಬೇಕೋ ಅದೆಲ್ಲನೂ ಸಹ ನಾವು ವಿದ್ಯಾರ್ಥಿ ನಿಲಯದಲ್ಲಿ ಕಲ್ಪಿಸ್ಕೊಟ್ಟಿದ್ದೀವಿ. ಸಾಮಾನ್ಯವಾಗಿ ಇಲ್ಲೇನೋ ಸ್ವಲ್ಪ ಕೆಲವೊಂದು ಬಡತನ ಅನ್ನೋದು, ಕೆಲವೊಂದು ಮಕ್ಕಳು ಬಡತನದಿಂದನೂ ಸಹ ಉತ್ತಮವಾದ ವಾತಾವರಣ ಅಲ್ಲಿ ಇಲ್ಲ, ಹಾಗೆ ಕಾಲೋನಿಗಳಲ್ಲಿ ಇರುವಂತಹ ಪರಿಸ್ಥಿತಿಗೂ ಅನುಗುಣವಾಗಿಯೂ ಸಹ ಕೆಲವರು ಪ್ರೇರೇಪಣೆ ನೀಡಿ ಇಲ್ಲಿ ಮಕ್ಕಳನ್ನು ಸಹ ತಂದುಬಿಟ್ಟು ಅವ್ರು ಓದೋಕ್ಕೆ ಒಂದು ವಾತಾವರಣಕ್ಕೆ ತಂದುಬಿಡ್ತಿದ್ದಾರೆ ಸರ್. ಇಲ್ಲಿ ಬಂದಾದ್ಮೇಲೆ ಮಕ್ಕಳು ರಿಸಲ್ಟ್ ರಿಸಲ್ಟಿನ ವಿಚಾರದಲ್ಲಿ ಯಾವುದೇ 100% ರಿಸಲ್ಟ್ ಇದೆ ನಮಗೆ. ಕಳೆದ ಸಾಲಲ್ಲಿ 100% ರಿಸಲ್ಟ್ ಬಂದಿದೆ, 3 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಮತ್ತು ಒಟ್ಟಾರೆ ಓದೋಕ್ಕೆ ಏನು ಅವರಿಗೆ ಮಕ್ಕಳಿಗೆ ನಾವು ಬಂದು ಆಗಾಗೇ ಪೋಷಕರ ಸಭೆ ವರ್ಷಕ್ಕೆ 2 ಸಲ ಮಾಡ್ತೀವಿ, ಅವ್ರು ಕುಂದು ಕೊಡ್ತೀವಿ ಅನ್ನೋದು. ಮತ್ತು ನಾನೇ ಸಹಾಯಕ ನಿರ್ದೇಶಕನಾಗಿ ಬಂದು ಇಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಮಾಡಿ ಅವ್ರಿಗೆ ಏನೆಲ್ಲ ಕೊರತೆ ಇದೆ ಅಂತ ನನ್ನ ಹತ್ರ ಹೇಳ್ತಿದ್ದಾರೆ. ಅದಕ್ಕೆ ಅನುಗುಣವಾಗಿ ಏನು ಸರ್ಕಾರದ ಅಡಿಯಲ್ಲಿ ನಾವು ಮಾಡೋಕ್ಕೆ ಸಾಧ್ಯನೋ ಅಷ್ಟು ನಾವು ವಿದ್ಯಾರ್ಥಿಗಳಿಗೆ ಕಲ್ಪಿಸ್ಕೊಡ್ತಾ ಇದ್ದೀವಿ. ಹಾಂ, ಸರ್ಕಾರದಲ್ಲಿ ಏನು ಸುತ್ತೋಲೆ ಇದೆ, ಸುತ್ತೋಲೆ ಪ್ರಕಾರ ಒಂದು ಮೆನು ಚಾರ್ಟ್ ಕೊಟ್ಟಿದ್ದಾರೆ. ಸೌತ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಏನು ಆಯಿತು ಕೊಟ್ಟಿದ್ದಾರೆ, ಅದಕ್ಕೆ ಅನುಗುಣವಾಗಿ ಪ್ರತಿ ಬೆಳಿಗ್ಗೆ ತಿಂಡಿ ಕೊಡ್ತೀವಿ, ಮತ್ತು ಮಧ್ಯಾಹ್ನ ಊಟ ಇರೋಲ್ಲ, ಸ್ಕೂಲಲ್ಲಿರುತ್ತೆ. ಹಾಗಾಗಿ ಬಂದ ಮಕ್ಕಳು ಬಂದು 5 ಗಂಟೆಗೆ ಸ್ನ್ಯಾಕ್ಸ್ ಕೊಡ್ತೀವಿ, ಪ್ರತಿದಿನ ಒಂದೊಂದು ಸ್ನ್ಯಾಕ್ಸ್ ಅಂತ ಮೆನು ಪ್ರಕಾರ ಕೊಡ್ತೀವಿ. ನೈಟು 7:30 ಮೆನು ಪ್ರಕಾರ ಊಟ ಏನಿದೆ ಅದು ಊಟನೂ ಸಹ ಕೊಡ್ತಾ ಇದ್ದೀವಿ ಸರ್. ನಾನ್ ವೆಜ್ಜು ತಿಂಗಳಿಗೆ 2 ಸಲ ಕೊಡ್ತಿದ್ದೀವಿ. ಜನ 1ನೇ ತಾರೀಕು 1, 15ನೇ ತಾರೀಕು 1, ಅದನ್ನು ಚಿಕನ್ ಕೊಡ್ತಿದ್ದೀವಿ. ಪ್ರತಿ 1ನೇ ತಾರೀಕು ಮತ್ತು 15ನೇ ತಾರೀಕು ಕಡ್ಡಾಯವಾಗಿ ಎಲ್ಲ ವಿದ್ಯಾರ್ಥಿ ನಿಲಯಗಳು ಒಂದೇ ಸಲ ಒಂದೇ ಮೆನು ಕೊಡಬೇಕು ಅಂತದ್ದು ಇನ್ಸ್ಟ್ರಕ್ಷನ್ ಇದೆ. ಅದರಂತೆ ನಾವು ಮೇಲ್ವಿಚಾರಕ್ಕೂ ಸಹ ಕ್ರಮ ವಹಿಸಿದ್ವಿ. ಇಲ್ಲಿ ವಿದ್ಯಾರ್ಥಿ ನಿಲಯ ಅಲ್ಲದೇನು ಸಹ ಓದ ವಾತಾವರಣ ಒಂದು ಶಾಲೆ ಒಂದು ಪಕ್ಕ ಶಾಲೆಗಳಿಗೆ ಹೋಗ್ಬೇಕಾಗ್ತದೆ. ಅದೊಂದು ವ್ಯತ್ಯಾಸ ಬಿಟ್ಟರೆ ರೆಸಿಡೆನ್ಸಿಯಲ್ ಸ್ಕೂಲ್ಗೂ ಮತ್ತು ವಿದ್ಯಾರ್ಥಿ ನಿಲಯಕ್ಕೂ ಬೇರೆ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ ಸರ್. ಇದೊಂದು ಶಾಲೆಗಳು ತಾಲೂಕಿನಿರುವಂಥ ಎಲ್ಲ ಸ್ಕೂಲ್ಗಳಿಗೆ ಹೋಗ್ತಿದ್ದಾರೆ, ಇಲ್ಲಿ ವಸತಿಗೆ ಮಾತ್ರ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಹಾಸ್ಟೆಲ್ನ ಪ್ರತಿಯೊಂದು ಮೆಟ್ಟಲಿನ ಮೇಲೂ ಅಲಂಕಾರಿಕ ಗಿಡಗಳನ್ನು ಹಾಕಲಾಗಿದೆ. ಜೊತೆಗೆ ಒಳಾಂಗಣದಲ್ಲಿ ಖಾಲಿ ಇರುವ ಸ್ವಲ್ಪ ಜಾಗವನ್ನು ತರಕಾರಿ, ಕೋಸು, ಮೂಲಂಗಿ, ಸೊಪ್ಪುಗಳನ್ನು ಬೆಳೆಯುವ ಮೂಲಕ ಅಲ್ಲಿಯೇ ಒಂದು ಪುಟ್ಟ ಕೈತೋಟ ಮಾಡಿದ್ದಾರೆ. ಮಕ್ಕಳಿಗೆ ಅಡುಗೆಗೆ ಬೇಕಾದ ಕೆಲ ಪದಾರ್ಥಗಳನ್ನು ಇಲ್ಲಿ ಬೆಳೆಯಲಾಗುತ್ತದೆ. ಜೊತೆಗೆ ಮಕ್ಕಳಿಗೆ ಉತ್ತಮ ಊಟದ ಮೆನುವನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಮಕ್ಕಳು ಒಗ್ಗಟ್ಟಿನಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇದರ ಜೊತೆಗೆ ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಧರ್ಮದ ಮಕ್ಕಳು ಎಲ್ಲರೂ ಒಟ್ಟಾಗಿ ವಿದ್ಯಾಭ್ಯಾಸ ಮಾಡುತ್ತಿರುವುದು ಗಮನಾರ್ಹ ವಿಷಯವಾಗಿದೆ. ಇದು ಹೆಣ್ಣು ಮಕ್ಕಳ ಹಾಸ್ಟೆಲ್ ಆಗಿರುವುದರಿಂದ ಸಾಮಾನ್ಯವಾಗಿ ಇಲ್ಲಿನ ವಾರ್ಡನ್ ತುಂಬ ಶಿಸ್ತನ್ನು ಮೇಂಟೈನ್ ಮಾಡುತ್ತಿದ್ದಾರೆ, ಆದರೂ ನಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಾರೆ ಎನ್ನುತ್ತಾರೆ ಇಲ್ಲಿನ ಮಕ್ಕಳು. ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಕೊಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಚೆನ್ನಾಗಿ ಓದ್ತೀನಿ ಅಂತ ನಾನೇ ವಾಲಂಟಿಯರ್ ಆಗಿ ಬಂದೆ. ಸ್ಟಡಿಯಲ್ಲಿ ಕಾನ್ಸಂಟ್ರೇಟ್ ಮಾಡೋಕೆ ಏನೇನು ಸಮಸ್ಯೆ ಇತ್ತು ಅಲ್ಲಿ? ಇಲ್ಲಿ ಆಟ ಆಡೋಕ್ಕೆ ಜಾಸ್ತಿ ಹೋಗ್ತಿದ್ದೆ, ಮೊಬೈಲ್ ಜಾಸ್ತಿ ನೋಡ್ತಾ ಇದ್ದೆ,
ಜಾಸ್ತಿ ವರ್ಕ್ ಇತ್ತು ಮನೆಯಲ್ಲಿ ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಮಗಳು ಇಲ್ಲಿದ್ರೆ ಓದಕ್ಕಾಗಲ್ಲ ಅಂತ ಇಲ್ಲಿ ಕಳಿಸಿ ಸೇರಿಸಿದ ಬಂದಾಗ ಏನ ಇದಾಯ್ತಾ ನಮ್ಮ ಅಪ್ಪ ಅಮ್ಮ ಯಾಕೋ ಇಲ್ಲಿ ಯಾವ್ದೋ ಒಂದು ಕೂಡ ಕೊಟ್ಟಿದ್ದಾರೆ ಹಂಗೇನಿಲ್ಲ ತುಂಬಾ ಫ್ರೀ ಇದೆ ತುಂಬಾ ಚೆನ್ನಾಗಿ ಓದ್ಬೋದು ತುಂಬಾ ಫೆಸಿಲಿಟೀಸ್ ಇದೆ ಎಜುಕೇಶನ್ ಗೆ ಏನ್ ಪ್ರಾಬ್ಲಮ್ ಇಲ್ಲ ಪ್ರಾರಂಭದಲ್ಲಿ ಅನ್ಸ್ತಾ ಏನಿಲ್ಲ ತುಂಬಾ ಬೇಗ ಸೆಟ್ ಆದೆ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ಮಾತಾಡ್ತಾರೆ ವಾರ್ಡನ್ ಮ್ಯಾಮ್ ನಮಗೆ ಏನು ತೊಂದರೆ ಆಗ್ದಿರಾ ಏನು ಇದಾಗ್ದಿರಾ ನೋಡ್ಕೋ ಈಗ ಮೊಬೈಲ್ ನಲ್ಲಿ ಮೊಬೈಲ್ ನೋಡ್ಬೇಕು ಅನ್ಸುತ್ತಾ ಏನಿಲ್ಲ ಮೊಬೈಲ್ ಇದ್ರು ಇರ್ತೀಯ ಈಗ ಆಮೇಲೆ ಇಲ್ಲಿ ಯಾವ ರೀತಿ ನಿಮ್ಮ ಸ್ನೇಹಿತರ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರ್ತೀನಿ ಚೆನ್ನಾಗಿರ್ತೀನಿ ನಿಮ್ಮ ನಡುವೆ ಯಾವ ರೀತಿ ಸಂಭಾಷಣೆ ನಡೀತಿರ್ತದೆ ಏನ್ರ ಬಗ್ಗೆ ಮಾತಾಡ್ತಿರ್ತೀರಾ ಮನೆಗಳ ಬಗ್ಗೆ ಮಾತಾಡ್ತಿರ್ತೀರಾ ಕೆಲವರು ಹೇಳ್ತಿರ್ತಾರೆ ಅಪ್ಪ ನಾ ಮಿಸ್ ಮಾಡ್ಕೋತೀನಿ ಅಮ್ಮ ನಾ ಮಿಸ್ ಮಾಡ್ಕೋತೀನಿ ನೀನು ಮಿಸ್ ಮಾಡ್ಕೊಂತೀಯ ಎಷ್ಟು ದಿನಕ್ಕೆ ಒಂದ್ಸತಿ ನೋಡ್ತೀವಿ ಹೋಗಿ ಅಪ್ಪ ಅಮ್ಮನ ಯಾವಾಗೂ ಬರ್ತಾರೆ ಅಪ್ಪ ಅಮ್ಮ ಇಲ್ಲ ನಿನ್ನ ಹೆಸರು ಚಂದು ಒಟ್ಟಿನಲ್ಲಿ ಹಳ್ಳಿಯ ಜನರಲ್ಲಿ ಹಾಸ್ಟೆಲ್ ಎಂದರೆ ಹಿಂಜರಿಕೆ ಮತ್ತು ಕೇಳರಿಮೆ ಇರುತ್ತದೆ ಆದರೆ ಈ ಹಾಸ್ಟೆಲ್ ರಾಜ್ಯಕ್ಕೆ ಮಾದರಿಯಾಗಿರುವುದು ಒಂದು ಗಮನಾರ್ಹ ವಿಷಯವಾಗಿದೆ ಈ ಸವಲತ್ತುಗಳನ್ನು ಬಳಕೆ ಮಾಡಿಕೊಂಡು ಇಲ್ಲಿನ ಮಕ್ಕಳು ದೇಶಕ್ಕೆ ಏನಾದರೂ ಕೊಡುಗೆ ನೀಡಲಿ ಎಂಬುದು ಎಲ್ಲರ ಆಶಯ ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ